ठाकुर वैष्णव वैष्णव ब्राह्मण ओहो आगे हच्ति नाम आचार्य नम ऊर नम ब्राह्मण मन आग ना नीरदे नाम अंतर ಇಲ್ಲಿ ಜನ ಸ್ವಭಾವ ಎದಕ್ಕೆ ಚಿಲ್ಲದಾಗಲಿ ಅದ್ರಾಗ ನನ್ನ ಸ್ಥಿತಿ ಕತ್ತರಿಯಲ್ಲಿ ಸಿಕ್ಕ ಕೂದಲಾಗ್ರಿ ಲಲಾಟದ ಚಿನ್ನ ಪ್ರಸಂಗ ಹೇಳ್ತಾರಿ ಆಚಾರ್ಯ ಬಿಡ್ರಿ ಬಹಳ ವಿಚಿತ್ರ ವ್ಯಕ್ತಿ ಬಿಡೋಪ್ಪ ನೀ ಶಿವನ ಪೂಜೆಗೆ ಪತ್ರಿ ಪುಷ್ಪ ತರಲು ಹೊರಟಿದ್ದೆ ಆಚಾರ್ಯ ಮೂರ್ತಿ ಇಲ್ಲ ಈ ನಮ್ಮ ಜನಕ್ಕೆ ಜೋರ ಮನೆಗೆ ಜೋಗ ಕೋರ ನಮ್ದು ಅದೇ ಕಾಯಕ ಅಂದ್ರಂತ ತಾನೇ ತಿರುಗುವ ಭಿಕಾರಿ ಶಿವನನ್ನ ಎಷ್ಟು ಕಾಲ ಪೂಜಿಸಿ ನೀವು ಆಮಿಷ ಸಲ್ಲಿಸಿದ್ರು ಏನೋ ಕೊಡಂಗಿಲ್ಲ ಬಾಡಿಗೆ ಎತ್ತಿನ ನೋಡುದು ಬೇಡುವವ ಭಕ್ತನಲ್ಲ ಬೇಡಿಸಿ ಕೊಳ್ಳುವ ದೇವನಲ್ಲ ನಾನು ಆ ಸ್ವಾಮಿಯನ್ನು ಪೂಜಿಸುತ್ತಿರುವುದು ನಿರಪೇಕ್ಷ ಭಕ್ತಿಯಿಂದ ಆಶೆಯಿಂದ ಮಾಡಿದ ಪೂಜೆ ಹಣಕ್ಕಾಗಿ ಮಾಡಿದ ಸೇವೆ ನಿರರ್ಥಕ ಜನಿಸಿ ಬಂದುದಕ್ಕಾಗಿ ಬಂಧನ ಬೆಳೆಸಿ ನಿನ್ನಲ್ಲಿ ಬೆರೆಸಿಕೋ ಎಂಬ ಭಾವದಿಂದ ಭಜಿಸಿ ಪೂಜಿಸುತ್ತಿರುವ ನೆಲದಿ ಯಾವ ಭೋಗ ಭಾಗ್ಯವನ್ನು ಬಯಸಿಲ್ಲ ಆ ಶಿವನು ಬಿಚ್ಚುಗಳೆ ಅವನನ್ನು ನಿಂದಿಸುವರ ನಾಲಿಗೆ ಕೊಳೆತು ಅನ್ನವಾದಿತು ಹುಳುಗಳ ಪಾಲಿಗೆ ಕಲ್ಲು ಅಡಗಿದ ಕಪ್ಪೆಗೆ ಬೆಟ್ಟದ ಮೇಲಿನ ವೃಕ್ಷಗಳಿಗೆ ಹೊಟ್ಟೆ ಒಳಗಿನ ಶಿಶುವಿಗೆ ಆಹಾರ ಕೊಟ್ಟು ರಕ್ಷಿಸಿದಾತನು ಬಿಚ್ಚುಗಳೆ ಜಗ ಚಾಲಕನಾದ ದೇವ ದೇವೋತ್ತಮನನ್ನು ಸ್ಮರಿಸದ ನಾಲಿಗೆ ಪೂಜಿಸದ ಕೈ ಅರಿಯದ ಜೀವನ ಪಶು ಜೀವನ ಸೂರ್ಯನೆಂದುಂಟಾದ ಕಿರಣ ಮತ್ತೆ ಸೂರ್ಯನೆನೆ ಬೆರೆಯುವಂತೆ ಆ ಪರಮಾತ್ಮನಿಂದ ಭಿನ್ನವಾದ ಈ ಆತ್ಮವನ್ನು ಅವನಲ್ಲಿ ಬೆರೆಸುವುದೇ ನನ್ನ ದೇಹ ಭಟ್ರ ನಿಮ್ಗೆ ತಪ್ಪು ಗ್ರಹಿಕೆ ಆಗಿದೆ ಈ ಸೃಷ್ಟಿ ಶಿವನೊಬ್ಬನ ಸತ್ತಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂವರಿಂದ ಸೃಷ್ಟಿ ಸ್ಥಿತಿ ಲಯಾದಿಗಳು ಜಗುತ್ತವೆ ಸರ್ವ ಜೀವಿಗಳ ಪೋಷಣೆ ಉಸಿರಿ ವಿಷ್ಣು ಮಾಡೋದ್ರಿಂದ ವಿಷ್ಣು ಸರ್ವೋತ್ತಮನೆಂದು ಈ ಜಗತ್ತೇ ಕೂಗುತ್ತಿದೆ ಬಂದ್ರೆ ಅರಿಯದ ಒಂದು ನಾಯಿ ಬಗಳಿದರೆ ಅದನ್ನು ಕಂಡು ಊರ ನಾಯಿಯೆಲ್ಲ ಬಗಳುವಂತೆ ಆ ದೇವರ ಅಸ್ತಿತ್ವದ ಅರಿವಿಲ್ಲದ ನಿಮ್ಮಂತ ಅಜ್ಞಾನ ಜನ ಜಗತ್ತು ಆಗಿದ್ದು ಕೂಗುತ್ತಿದೆ ವೇಗವಾಗಿ ಪ್ರವಹಿಸುವ ಪ್ರವಾಹದ ಸೆಳೆತಕ್ಕೆ ಸಿಕ್ಕವರಿಗೆ ತೀರದಲ್ಲಿರುವ ಗಿಡ ಮರಗಳು ತನ್ನ ವಿರುದ್ಧ ದೆಸೆಯಲ್ಲಿ ಹೋದಂತೆ ಭಾಸವಾಗುತ್ತದೆ ಹಾಗೆ ಸ್ವಧರ್ಮ ಎಂಬ ದುರಾಭಿಮಾನದ ಸೆಳೆತಕ್ಕೆ ಸಿಕ್ಕವರಿಗೆ ಪರಧರ್ಮ ಸಂಸ್ಥೆ ಪರ ದೇವರ ಬಗ್ಗೆ ಸಹಾನುಭೂತಿ ಉಳಿಯುವುದೇ ವಿಷ್ಣು ಸರ್ವೋತ್ತಮನಾಗಿ ವೈಷ್ಣವ ಮತವೇ ಶ್ರೇಷ್ಠವಾಗಿ ಕಾಣುವುದು ಸಹಜ ಈ ಸೃಷ್ಟಿ ಆದಿ ಪುರುಷನಾದ ನಿರಾಕಾರ ಪರಾಪ್ರಮನು ತನ್ನ ವಿರೋಧಕ್ಕಾಗಿ ತಾನೀ ಜಗತ್ತನ್ನು ಬ್ರಹ್ಮನೆನಿಸಿ ಸೃಷ್ಟಿಸಿದ ವಿಷ್ಣು ವೆನಸಿ ಪಡೆದ
ರುದ್ರ ನೆನೆಸಿ ಲಯಿಸಿದ ದೇವನೊಬ್ಬ ನಾಮಲು ಎಂಬುದನ್ನು ಅರಿಯದೆ ಅಜ್ಞಾನ ವಶದಿಂದ ಮತಿಗೆಟ್ಟ ಮನುಷ್ಯರು ತಮ್ಮ ಸ್ವಸ್ವರೂಪ ಜ್ಞಾನವಿಲ್ಲದೆ ಆ ಶಿವನ ಅಸ್ತಿತ್ವದ ಅರಿವಿಲ್ಲದೆ ದುರಾಭಿಮಾನದಿಂದ ದುರ್ಗತಿ ಹೊಂದುತ್ತಿರುವರು ಆಚಾರ್ಯರೇ ನಿಮಗೂ ದುರ್ಗತಿ ತಪ್ಪದು ದುರ್ಗತಿ ನನಗೆ ಅಪುತ್ರಶಕತಿ ರಾತಿ ಮಕ್ಕಳಿಲ್ಲದೆ ನೀವು ಗತಿಗಾಲವನ್ನು ವಿಚಾರಿಸಿ ಮತ್ತೆ ಮತ್ತೆ ಪತ್ನಿಯನ್ನು ಒಟ್ಟಿ ಒಟ್ಟಿ ಲಿಂಗ ಪೂಜೆ ಮಾಡಿ ಆವಿಶೇಷ ವಿಸಿದರು ಆ ಕರ್ಮಲಿಂಗ ನಿಮಗೊಂದು ಮಗುವನ್ನು ಕರುಣಿಸಲಿಲ್ಲ ಶಿಲ್ಪಿಯ ಕಲ್ಲಿನಲ್ಲಿ ಕೆತ್ತಿದ ಲಿಂಗ ವೈದಿಕನ ದುಡಿಯಲ್ಲಿರಿಸಿದ ಲಿಂಗ ದೇವರಾದಿತನು ಭಟ್ಟ ಕೊನೆಗೂ ನಿನಗೆ ಅದು ಗತಿ ತಪ್ಪಲಿಲ್ಲ ಕೃಷಗತಿ ರಾಶಿ ಯಾವ ಕುಚೋತೆ ಧಾರಣದ ಮಾತನ್ನು ಬಳಸಿಕೊಂಡು ಬಂಡೀತನಂತೆ ಮಾತನಾಡುತ್ತಿರುವಿರಿ ಹೊಟ್ಟು ಒಂದು ದಿನ ಹುಡುಗರು ಮಕ್ಕಳು ತಮ್ಮ ಮೋಕ್ಷಕ್ಕಾಗಿ ತಮ್ಮ ಅದೃಷ್ಟ ದುಡಿಯಬೇಕಾಗಿರುವಾಗ ಹುಟ್ಟಿದ ಮಾತ್ರಕ್ಕೆ ಅಡಿದವರಿಗೆ ಮೋಕ್ಷವಾಗುವುದೇ ಒಂದೊಂದು ಸಲಕ್ಕೆ ಹತ್ತು ಹನ್ನೆರಡು ಅಡಿವ ಹಂದಿ ನಾಯಿಗಳಿಗೆ ಮೋಕ್ಷ ಸುಲಭ ಸಾಧ್ಯವೆಂದಾಯ್ತು ನಿಮ್ಮ ಮಾತು ಹುಟ್ಟಿದ ಮಕ್ಕಳು ಹಡಿದವರ ಕೈ ಹಿಡಿದುಕೊಂಡು ಸ್ವರ್ಗಕ್ಕೆ ಒಯ್ಯುವರೇ ಆಚಾರ್ಯರೇ ಇಂತಹ ಶಾಸ್ತ್ರವಿಲ್ಲದ ಮಾತನಾಡುತ್ತಾ ನೀವು ಕೇಳುವುದಲ್ಲದೆ ಅದೆಷ್ಟೋ ಜನರನ್ನು ಮೋಸಗೊಳಿಸುವಿರೋ ಏನು ಏನು ನಾನಾಡುತ್ತಿರುವ ಮಾತು ಕುಚೋದ್ಗಾರ ಹುಚ್ಚಿದ್ದೆ ಏನು ಶಾಸ್ತ್ರಾಧಾರವಿಲ್ಲ ಮಾತ ಹೌದು ಹಾಗೆಂದು ಯಾವ ಶಾಸ್ತ್ರದಲ್ಲೂ ಬರೆದಿಲ್ಲ ಮಾತ್ರ ನಮ್ಮ ಆಚಾರ್ಯರು ಅನುಕೂಲ ಸಿಂಧು ಎಂಬ ಶಾಸ್ತ್ರ ಅಭ್ಯಾಸ ಮಾಡಿದ್ರಿ ಅಂತ ಎಲ್ಲರಿಗೆ ಮುಖದ ಗತಿ ಆಗಿಬಿಟ್ಟೈತ್ರಿ ಮಾತ್ರ ಚೋಳಮಂಡಲಾಧಿಪತಿ ಚನ್ನಿ ಮನಸರು ನನ್ನನ್ನು ರಾಜಪುರ ಏನೆಂದು ಪರೀಕ್ಷೆ ನನ್ನ ಪಾಂಡಿತ್ಯಕ್ಕೆ ಅವರೇನು ಧಂತರೇನು ಅವರು ಹುಚ್ಚರಲ್ಲದಿದ್ದರು ಹುಚ್ಚು ನಾಯಿ ಕಡಿದವರು ಹುಚ್ಚರಾಗುವುದು ಸ್ವಾಭಾವಿಕ ಆ ಶಿವನ ಪೂಜೆಗೆ ತಡವತ್ತೆ ನಿಮ್ಮ ಕೂಡ ವಾದ ಬೇಡ ನಾನೇನು ಬರುವೆ ಮಾತನಾಡಿದ ಶಾಮವಾ ನೆನಪಿನಲ್ಲಿರಲಿ ಮಾತು ಈ ಕೆಂಪು ಹೋಗಿ